ಎಲ್ಲರಿಗೂ ನಮಸ್ಕಾರ, ತತಾಗತಕ್ಕೆ ಸ್ವಾಗತ. ಮೇಘನಾ ರಾಜ್ ನಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಭಾನ್ವಿತ ನಟಿ. ಇವರು ಇಂಟರ್ವ್ಯೂಸ್ಗಳಲ್ಲಿ ಅವಾಗವಾಗ ಹೇಳ್ತಾನೆ ಇರ್ತಾರೆ, ನನಗೆ ಕನ್ನಡಕ್ಕಿಂತ ಮಲಯಾಳಂನಲ್ಲಿ ತುಂಬ ಜಾಸ್ತಿ ಅವಕಾಶಗಳು ಸಿಕ್ತು ಅಂತೇಳಿ. ಅದರ ಜೊತೆಗೆ ಮೇಘನಾ ರಾಜ್ ಅವರ ಸುಖ ದುಃಖದಲ್ಲೂ ಕೂಡ ಇವತ್ತಿಗೂ ಅಲ್ಲಿನ ಸ್ನೇಹಿತರು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಇವರಿಗೆ ಬಂದು ಸಾಂತ್ವನವನ್ನು ಹೇಳ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಲ್ಲಿನ ಬಾಂಡಿಂಗ್ ಅಷ್ಟು ಗಟ್ಟಿಯಾಗಿದೆ. ಯಾಕೆ ಅಂತಂದರೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಆ ಒಂದು ಸಿನಿಮಾ ರಂಗದಲ್ಲಿ. ಒಂದು ಸಂದರ್ಭದಲ್ಲಿ ಅಂದರೆ 2011, 2012, 2013 ಸಂದರ್ಭದಲ್ಲಿ ಮಲಯಾಳಂ ಭಾಷೆಯಲ್ಲಿ ನಟನೆ ಮಾಡುವ ಅತ್ಯಂತ ಪ್ರತಿಭಾನ್ವಿತ ಮತ್ತು ಬಹುಬೇಡಿಕೆ ನಟಿಯರಲ್ಲಿ ಇವರು ಒಬ್ಬರಾಗಿದ್ದರು. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಸಿಗ್ತಾ ಹೋಗ್ತದೆ, ಅದರ ಜೊತೆಗೆ ಅಷ್ಟೇ ಬೇಗ ಸಿನಿಮಾಗಳು ಅವರಿಗೆ ಆಫರ್ ಬರ್ತಾ ಹೋಗ್ತದೆ. ನಟಿ ಮೇಘನಾ ರಾಜ್ ಅವರ ತಂದೆ ಹೆಸರು ಸುಂದರ್ ರಾಜ್, ನಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಭಾನ್ವಿತ ನಟ. ಸುಮಾರು 180ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರ ಅಭಿನಯವನ್ನು ಮಾಡಿದ್ದಾರೆ. ಇವರ ತಾಯಿ ಪ್ರಮೀಳಾ ಜೋಶಾಯಿ ಅಂತೇಳಿ. ಇವರ ತಂದೆ ಮೂಲತಃ ತಮಿಳುನಾಡಿನವರು, ಹಾಗಾಗಿ ತಮಿಳು ಸಿನಿಮಾ ಇಂಡಸ್ಟ್ರಿಯ ಸಾಕಷ್ಟು ಜನ ಅವರಿಗೆ ಗೊತ್ತು. ಮೇಘನಾ ರಾಜ್ ಅವರು ಸೈಕಾಲಜಿಯಲ್ಲಿ ಡಿಗ್ರಿಯನ್ನು ತಗೊಂಡಿದ್ದಾರೆ. ಇವರು ಪ್ರಮುಖವಾಗಿ ಇವರು ಕೆಲಸ ಮಾಡಿದ್ದು ಮಲಯಾಳಂ, ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ. ಈ ಭಾಷೆಯ ಸಿನಿಮಾಗಳಲ್ಲಿ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇವರು ಚಿಕ್ಕವರಿದ್ದಾಗ ಒಂದು ನಾಟಕವನ್ನು ಮಾಡ್ತಾರೆ, ಇವರ ತಂದೆ ಜೊತೆಗೆ ಜೋಕುಮಾರ ಸ್ವಾಮಿ ಅನ್ನೋ ಒಂದು ನಾಟಕ. ತಂದೆ ಮತ್ತು ಮಗಳು ಇಬ್ಬರು ಕೂಡ ಆ ಒಂದು ನಾಟಕದಲ್ಲಿ ಕಾಣಿಸ್ಕೊಳ್ತಾರೆ. ಅವರ ತಂದೆಗೆ ಸ್ವಲ್ಪ ತಮಿಳು ಇಂಡಸ್ಟ್ರಿಯ ಜನ ಪರಿಚಯ ಅಲ್ವಾ, ಹಾಗಾಗಿ ಸಿನಿಮಾ ರಂಗದವರು ಸಾಕಷ್ಟು ಜನ ಪರಿಚಯ. 2006 ಒಂದು ಸಿನಿಮಾದ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇರುತ್ತೆ, ಪೋಯಿ ಅನ್ನುವಂಥ ಒಂದು ಸಿನಿಮಾ. ಈ ಸಿನಿಮಾದ ಆಡಿಯೋ ಲಾಂಚ್ ಪ್ರೋಗ್ರಾಮಿಗೆ ಹೋದಾಗ ಮೇಘನಾ ರಾಜ್ ಅವರು ಕೂಡ ಹೋಗಿರ್ತಾರೆ ಅವರ ತಂದೆ ಜೊತೆಗೆ. ಅವಾಗ ಅಲ್ಲಿ ಒಬ್ಬರು ಡೈರೆಕ್ಟರ್ ನೋಡ್ತಾರೆ, ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಕೂಡ ಅವರು, ಕೆ ಬಾಲಚಂದರ್ ಅಂತೇಳಿ ಅವರ ಹೆಸರು. ಅವರು ನೋಡಿಬಿಟ್ಟು ಮೇಘನಾ ರಾಜ್ ಅವರಿಗೆ ಒಂದು ಸಿನಿಮಾದಲ್ಲಿ ನಟನೆ ಮಾಡಲಿಕ್ಕೆ ಆಫರನ್ನು ಕೊಡ್ತಾರೆ. ಇದರ ಶೂಟಿಂಗ್ 2008 ಆಗುತ್ತೆ, ಆದರೆ ಇದು ಯಾವ್ಯಾವುದೋ ಕಾರಣಗಳಿಂದಾಗಿ ಏನಾಗುತ್ತೆ, ರಿಲೀಸ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಇವರು ಆ್ಯಕ್ಟ್ ಮಾಡಿದ್ದು ಸಿನಿಮಾ ಮೊದಲನೇ ಸಿನಿಮಾ ತಮಿಳಿನ ಸಿನಿಮಾ, ಅದರ ಹೆಸರು ಕೃಷ್ಣಲೀಲಾ ಅನ್ನೋ ಒಂದು ಸಿನಿಮಾ. ಆದರೆ ಫಸ್ಟ್ ಥಿಯೇಟ್ರಲ್ಲಿ ಬಂದಿದ್ದು ಬೇರೆ ಸಿನಿಮಾ, ಅದು ಬೆಂದು ಅಪ್ಪಾರಾವ್ ಅನ್ನೋ ಒಂದು ತೆಲುಗು ಸಿನಿಮಾ. ಈ ಸಿನಿಮಾ ಮೇಘನಾ ರಾಜ್ ಅವರ ಕೆರಿಯರಲ್ಲಿ ಮೊಟ್ಟ ಮೊದಲ ರಿಲೀಸ್ ಆದ ಸಿನಿಮಾ. ಇದೊಂದು ತೆಲುಗು ಮೂವಿ. ಇದು ಅದಾದ ನಂತರದಲ್ಲಿ ಪುಂಡ ಅನ್ನೋ ಒಂದು ಸಿನಿಮಾ ಕೂಡ ಮಾಡ್ತಾರೆ ಕನ್ನಡದಲ್ಲಿ. ನಟ ಯೋಗಿ ಅವರ ಜೊತೆಗೆ ಪುಂಡ ಅನ್ನೋ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಕನ್ನಡ ಭಾಷೆಯಲ್ಲಿ. ನೋಡಿ, ಇವರು ಸ್ಟಾರ್ಟ್ ಮಾಡಿದ್ದು ತಮಿಳಿಂದ, ಆದರೆ ರಿಲೀಸ್ ಆಗಿದ್ದು ತೆಲುಗು ಸಿನಿಮಾ. ಅದಾದಮೇಲೆ ಅಷ್ಟೇ ಸಡನ್ ಆಗಿ ಕನ್ನಡಕ್ಕೂ ಬರ್ತಾರೆ. ಅದರ ಜೊತೆಗೆ ಯಕ್ಷಿಯಂ ಅನ್ನೋ ಒಂದು ಮಲಯಾಳಂ ಸಿನಿಮಾದಲ್ಲೂ ಕೂಡ ಇವರು ನಟನೆಯನ್ನು ಮಾಡ್ತಾರೆ. 2010 ಫಸ್ಟ್ ಮಲಯಾಳಂ ಸಿನಿಮಾ ಮಾಡಿದ್ದು ಯಕ್ಷಿಯಂ ಅನ್ನೋ ಒಂದು ಸಿನಿಮಾ. ಇದು ಬಾಕ್ಸ್ ಆಫೀಸಲ್ಲಿ ಅಷ್ಟು ದೊಡ್ಡ ಕಲೆಕ್ಷನ್ ಮಾಡದೇ ಇದ್ರೂ ಕೂಡ ನಟಿ ಮೇಘನಾರ್ ಅವರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಹಾಗೆಯೇ ಆ ಸಿನಿಮಾದ ಹಾಡುಗಳು ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ. ಆವಾಗಿನ ಕಾಲಕ್ಕೆ ಈಗೇನು ವೈರಲ್ ಅಂತ ಕರಿತೀವಲ್ವ, ಆ ಥರ ಚೆನ್ನಾಗಿ ಹಿಟ್ ಆಗುತ್ತೆ. ಹಾಗಾಗಿ ನಟಿ ಮೇಘನಾರ್ ಅವರು ಮಲಯಾಳಂ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಗುರುತಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಾರೆ, ಸಿಕ್ಕಾಪಟ್ಟೆ ಆಫರ್ ಸಿಗ್ತಾ ಹೋಗ್ತದೆ ಅವರಿಗೆ. ಅದರ ಜೊತೆಗೆ ಒಂದಷ್ಟು ಸಿನಿಮಾಗಳು ಕೂಡ ಸೋಲತ್ತೆ. ಮಲಯಾಳಂ ಭಾಷೆಯಲ್ಲಿ ಅಲ್ಲಿನ ಜನರ ಪ್ರೀತಿಯನ್ನು ಗಳಿಸಿದ ಸಿನಿಮಾ ಅಂತಂದರೆ ಬ್ಯೂಟಿಫುಲ್ ಸಿನಿಮಾ. ಈ ಸಿನಿಮಾ 2011 ಅತ್ಯುತ್ತಮ ಮಲಯಾಳಿ ಸಿನಿಮಾಗಳಲ್ಲಿ ಇಡೀ ವರ್ಷದ ಸಿನಿಮಾಗಳನ್ನು ತೊಗೊಂಡ್ರೆ, ಯಾವುದಪ್ಪ ಈ ವರ್ಷದ ಟಾಪ್ ಸಿನಿಮಾಗಳು ಅಂತ ತೊಗೊಂಡ್ರೆ ಅದರಲ್ಲಿ ಈ ಸಿನಿಮಾ ಕೂಡ ಒಂದು ಸಿನಿಮಾ. ಈ ಸಿನಿಮಾ ಬಂದಾದ ನಂತರದಲ್ಲಿ ಮೇಘನಾ ರಾಜ್ ಅವರು ಆ ಒಂದು ಇಂಡಸ್ಟ್ರಿಯಲ್ಲಿ ಬಹುಬೇಡಿಕೆಯ ನಟಿ ಆಗ್ತಾರೆ. ಹಾಗಾಗಿ ಅಲ್ಲಿನ ಜನ ಇವತ್ತಿಗೂ ಕೂಡ ಮೇಘನಾ ರಾಜ್ ಅಂತಂದರೆ ಅಷ್ಟು ಪ್ರೀತಿ. ನಮ್ಮ ಕನ್ನಡದಲ್ಲೂ ಕೂಡ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿ ಮದುವೆ ಆಗಿರೋ ಕಾರಣಕ್ಕೆ ಅಥವಾ ಇಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಅನ್ನೋ ಕಾರಣಕ್ಕಿಂತ ಜಾಸ್ತಿ ಇಲ್ಲಿ ಮದುವೆ ಆಗಿರೋ ಕಾರಣಕ್ಕೆ ನಮಗೆ ಕನ್ನಡದ ಪರಿಚಯ. ಅದರ ಜೊತೆಗೂ ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ಸನ್ನು ಕಂಡಿದ್ದು ಯಶ್ ಅವ್ರ ಜೊತೆಗೆ ಮಾಡಿದ ಸಿನಿಮಾ ರಾಜಹುಲಿ ಸಿನಿಮಾ. ಆಟಗಾರ ಸಿನಿಮಾ ಕೂಡ ಒಂದಷ್ಟು ಕೈ ಹಿಡಿಯತ್ತೆ. ಅಷ್ಟು ಬಿಟ್ಟರೆ ನಮ್ಮ ಕನ್ನಡದಲ್ಲಿ ನಮಗೆ ಹೊಸ ನಟಿ ಥರನೇ ಅನ್ನಿಸ್ತದೆ, ಬಟ್ ಮಲಯಾಳಂ ಭಾಷೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸವನ್ನು ಮಾಡಿದ್ದಾರೆ ಅವರು. 2011 ಬ್ಯಾಕ್ ಟು ಬ್ಯಾಕ್ ಬರೀ ಮಲಯಾಳಂ ಸಿನಿಮಾಗಳನ್ನು ಮಾಡ್ತಾರೆ. 2011-13 ಅಂದರೆ ಸುಮಾರು 2-2.5 ವರ್ಷಗಳ ಕಾಲ ಸುಮಾರು 17 ಸಿನಿಮಾಗಳನ್ನು ಮಾಡ್ತಾರೆ ಮಲಯಾಳಂ ಭಾಷೆಯಲ್ಲಿ. ಅದರ ಜೊತೆಗೆ ಆಗೊಂದು ಈಗೊಂದು ಅಂತೇಳಿ ತೆಲುಗು ಒಂದು, ತಮಿಳು ಒಂದು, ಆ ಥರ ಸಿನಿಮಾಗಳನ್ನು ಮಾಡ್ತಾರೆ. ಅದರ ನಡುವೆ ತಮಿಳಿನ 2 ಸಿನಿಮಾ, ತೆಲುಗಿನ 1 ಸಿನಿಮಾ ಬರುತ್ತೆ ಅಷ್ಟೇ. ಕನ್ನಡದಲ್ಲಿ ಅವರ ಸಿನಿಮಾ ಏನು ಬರೋದಿಲ್ಲ ಆ ಸಂದರ್ಭದಲ್ಲಿ. ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಡ್ತಾರೆ. ಒಂದು ಭಾಷೆಯಲ್ಲಿ 17 ಸಿನಿಮಾ, ಅದು 2-2.5 ವರ್ಷದಲ್ಲಿ ಅಂತಂದರೆ ಎಷ್ಟು ಬ್ಯುಸಿ ಆಗ್ಬೋದು ಲೆಕ್ಕಕ್ಕೆ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಒಬ್ಬ ನಟಿ 2-2 ವರ್ಷ, 3 ವರ್ಷ ಒಂದು ಸಿನಿಮಾವನ್ನು ಮಾಡ್ತಾರೆ. ಆದರೆ ಇವರು 2.5-3 ವರ್ಷದಲ್ಲಿ ಮಾಡಿದ್ದು 17 ಸಿನಿಮಾ. ಇನ್ನು ಕನ್ನಡ ಭಾಷೆಯಾಗಿ ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಬಂದರೆ ಅವರು ಮೊಟ್ಟ ಮೊದಲು ಮಾಡಿದ್ದು ಪುಂಡ ಸಿನಿಮಾದಲ್ಲಿ. ಅದಾದ ನಂತರದಲ್ಲಿ ರಾಜಹುಲಿ ಸಿನಿಮಾ ಬರುತ್ತೆ. ಯಾಕೆ ಅಂತಂದರೆ ಅವರು ಆಲ್ರೆಡಿ ಮಲಯಾಳಂನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರನ್ನು ಮಾಡಿರ್ತಾರೆ, ಹಾಗಾಗಿ ಅಲ್ಲಿಂದ ಇವರನ್ನು ಕರೆಸ್ಕೊಳ್ಳಾಗ್ತದೆ. ಈ ಮಲಯಾಳಂ ಇಂಡಸ್ಟ್ರಿನಲ್ಲಿ ಅವಕಾಶ ಸಿಕ್ಕಿದ್ದು ಕೂಡ ಒಂದು ವಿಚಿತ್ರ.
ವಿನಯನ್ ಅನ್ನೋ ಒಬ್ಬರು ಡೈರೆಕ್ಟರ್ ನಮ್ಮ ಬೆಂಗಳೂರಿಗೆ ಬಂದಿರ್ತಾರೆ. ಬೆಂಗಳೂರಿಗೆ ಬಂದಾಗ ಹಾಗೆ ಒಂದು ಮ್ಯಾಗಝಿನ್ ಅಲ್ಲಿ ಇವರ ಫೋಟೋವನ್ನು ನೋಡ್ತಾರೆ. ಇವರ ಫೋಟೋವನ್ನು ನೋಡಿದ ಮೇಲೆ ಕನ್ನಡ ಮ್ಯಾಗಝಿನ್ ಅಲ್ಲಿ ನೋಡಿದ ಮೇಲೆ ಅವರನ್ನ ಕಾಲ್ ಮಾಡ್ತಾರೆ. ಇವರು ಮಲಯಾಳಿ ಮಾತಾಡುವಂತರ ಆಗಿರಬಹುದು ಅಂತ ಅನ್ಸುತ್ತೆ ಅವರಿಗೆ. ಹಾಗಾಗಿ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಬಿಟ್ಟು ಹಿಂಗ ಒಂದು ಅವಕಾಶ ಇದೆ ಬಂದು ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅವರ ಮಲಯಾಳಂ ಸಿನಿಮಾದ ಜರ್ನಿ. ನಮ್ಮ ಕನ್ನಡ ಭಾಷೆಯಲ್ಲಿ ಮಾಡಿದ ಪುಂಡ ಸಿನಿಮಾಗೆ ಸುವರ್ಣ ಅತ್ಯುತ್ತಮ ಚೊಚ್ಚಲ ಚಿತ್ರನಟಿ ಅನ್ನೋ ಒಂದು ಪ್ರಶಸ್ತಿ ಸಿಗುತ್ತೆ. ಹಾಗೆ ಮಲಯಾಳಂನಲ್ಲಿ ಮಾಡಿದ್ರಲ್ಲ ಬ್ಯೂಟಿಫುಲ್ ಸಿನಿಮಾ, ಆ ಸಿನಿಮಾಗೂ ಕೂಡ ಒಂದು ಅವಾರ್ಡ್ ಸಿಗುತ್ತೆ, ಕೊಚ್ಚಿ ಟೈಮ್ಸ್ ಚಲನಚಿತ್ರ ಪ್ರಶಸ್ತಿ ಅಂತ ಹೇಳಿ. ಮತ್ತೆ ಇದೇ ಬ್ಯೂಟಿಫುಲ್ ಸಿನಿಮಾಗೆ 2012 ರಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ. ಅದರ ಜೊತೆಗೆ 2012 ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತ್ಯುತ್ತಮ ನಟಿ ಅಂತ ಹೇಳಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಈ ರಾಜ್ಯ ಪ್ರಶಸ್ತಿ ಬಂದಿದ್ದು ಇರುವುದೆಲ್ಲವ ಬಿಟ್ಟು ಅನ್ನೋ ಒಂದು ಸಿನಿಮಾಗೆ. ಇವರು ಟೋಟಲ್ ಸಿನಿಮಾಗಳು ಎಷ್ಟು ಮಾಡಿದ್ದಾರೆ 2009 ರಿಂದ ಇಲ್ಲಿವರೆಗೂ ಅನ್ನೋದನ್ನು ನೋಡೋದಾದರೆ ಸುಮಾರು 40 ಸಿನಿಮಾಗಳಲ್ಲಿ ಮಾಡಿದ್ದಾರೆ. 40-41 ಮೂವಿಗಳನ್ನು ಮಾಡಿದ್ದಾರೆ ಇವರು ಇಲ್ಲಿವರೆಗೂ. ಅದರಲ್ಲಿ 19 ಮೂವಿಗಳು ಬರೀ ಮಲಯಾಳಂ ಭಾಷೆಯಿಂದ ಇದೆ. ಅಂದರೆ ಅರ್ಧಕ್ಕರ್ಧ ಮಾಡಿರೋದು ಮಲಯಾಳಂ ಸಿನಿಮಾಗಳನ್ನು. ಹಾಗಾಗಿ ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ನೆನೆಸ್ಕೊಳ್ತಾ ಇರ್ತಾರೆ ಅಲ್ಲಿನ ಚಿತ್ರ ಪ್ರೇಮಿಗಳ ಬಗ್ಗೆ ಆಗಲಿ, ಅಲ್ಲಿ ಮಾಡಿದ ಸಿನಿಮಾಗಳ ಬಗ್ಗೆ ಆಗಲಿ, ಅಲ್ಲಿ ಅವಕಾಶ ಸಿಕ್ಕಿದ್ರ ಬಗ್ಗೆ ಆಗಲಿ ಸಾಕಷ್ಟು ನೆನಪನ್ನು ಮಾಡ್ಕೊಳ್ತಾ ಇರ್ತಾರೆ. ಇವತ್ತಿಗೂ ಕೂಡ ಅವರಿಗೆ ಆಸೆ ಇದೆ ಮಲಯಾಳಂ ಭಾಷೆಯಲ್ಲಿ ಸಿನಿಮಾಗಳನ್ನು ಮಾಡಬೇಕು ಅಂತೇಳಿ. ಕಾರಣ ಅವರ ಅಭಿಮಾನಿಗಳು ಇದ್ದಾರೆ ಅಲ್ಲಿ ಅಂತೇಳಿ. ಅಲ್ಲಿನ ಟಾಪ್ ಡೈರೆಕ್ಟರ್ಗಳು, ಟಾಪ್ ನಟರ ಜೊತೆ ಕೆಲಸವನ್ನು ಮಾಡಿದ್ದಾರೆ. ಮುಮ್ಮಟ್ಟಿ ಅಂತಹ ನಟರ ಜೊತೆ ಕೆಲಸವನ್ನು ಮಾಡಿದ್ದಾರೆ, ಟಾಪ್ ಡೈರೆಕ್ಟರ್ಗಳ ಜೊತೆ ಕೆಲಸವನ್ನು ಮಾಡಿದ್ದಾರೆ, ಅದರ ಜೊತೆಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳ ಜೊತೆಗೆ ಕೆಲಸವನ್ನು ಮಾಡಿದ್ದಾರೆ. ನಟಿಯಾಗಿ ಸಾಕಷ್ಟು ಹೆಸರು ಮಾಡ್ತಾ ಇದ್ದ ಸಂದರ್ಭದಲ್ಲೇ ಇವರು ಮದುವೆಯನ್ನು ಆಗ್ತಾರೆ ನಮ್ಮ ಕನ್ನಡದ ಹೆಮ್ಮೆಯ ನಟ ಚಿರಂಜೀವಿ ಸರ್ಜಾ ಅವರ ಜೊತೆಗೆ. ಇಬ್ಬರು ಇಷ್ಟಪಟ್ಟು ಮದುವೆ ಆಗ್ತಾರೆ, ಮನೆಯಲ್ಲಿ ಒಂದಷ್ಟು ಆಪೋಸ್ ಇದ್ದೇ ಇರುತ್ತೆ, ಅದನ್ನೆಲ್ಲ ಸರಿ ಮಾಡಿಕೊಂಡು ಎಲ್ಲರ ಇಷ್ಟದ ಪ್ರಕಾರನೇ ಅವರು ಮದುವೆಯನ್ನು ಮಾಡ್ಕೊಳ್ತಾರೆ. ಹಿಂದೂ ಸಂಪ್ರದಾಯ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯ ಇವೆರಡೂ ಸಂಪ್ರದಾಯದಂತೆ ಅವರು ಮದುವೆಯನ್ನು ಮಾಡ್ಕೊಳ್ತಾರೆ. ದುರದೃಷ್ಟ ಏನು ಅಂತಂದರೆ ತುಂಬ ಹೊತ್ತು ಅವರ ಜೊತೆಗೆ ಇರಲಿಕ್ಕೆ ಆಗೋದಿಲ್ಲ, ಒಂದು 2 ವರ್ಷಗಳ ಕಾಲ ಇರ್ತಾರೆ ಅಷ್ಟೇ. ತುಂಬ ಸಮಯ ಅವರ ಜೊತೆಗೆ ಕಳೆಯುವಂಥ ಅವಕಾಶ ಆ ದೇವರು ಕೊಡಲಿಲ್ಲ ಅವರಿಗೆ. ಅವರಿಬ್ಬರಿಗೆ ಈಗ ರಾಯನ್ ಅನ್ನೋ ಮಗ ಇದ್ದಾನೆ. ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಮೇಘನಾ ರಾಜ್ ಅವರು ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಇದು ಹೊಸ ಕಾಲಘಟ್ಟದ ಹೊಸ ಬದುಕಿನ ಹೊಸ ಸಿನಿಮಾ ಅಂತಲೇ ಹೇಳ್ಬೋದು, ತತ್ಸಮ ತದ್ಭವ ಸಿನಿಮಾ. ಅದರ ಜೊತೆಗೆ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದರಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಾ ಇದೆ, ತುಂಬ ಜನ ಅವರ ಅಭಿಮಾನಿಗಳು ಕೂಡ ಸೇರ್ಕೊಂಡಿದ್ದಾರೆ. ಅದಕ್ಕೆ 1 ತಿಂಗಳಿಗೆ 2-3 ವಿಡಿಯೋಗಳನ್ನು ಹಾಕ್ತಾರೆ, ಅವರ ಅನುಕೂಲ ನೋಡಿಕೊಂಡು ಅವ್ರ ವಿಡಿಯೋಗಳನ್ನು ಹಾಕ್ತಾರೆ. ಅವರಿಗೇನು ಅದರಿಂದ ರೆವೆನ್ಯೂ ಬರಬೇಕು ಆ ಥರ ಏನಿಲ್ಲ. ಸಿನಿಮಾ ನಟ ನಟಿಯರಿಗೆ ಒಂದು ಕ್ಯಾಮ್ರಾ ಮೇಲಿನ ಪ್ರೀತಿ ಇರುತ್ತಲ್ಲ, ಅದು ಅಷ್ಟು ಈಸಿಯಾಗಿ ಬಿಟ್ಟು ಹೋಗೋದಿಲ್ಲ. ನಮ್ಮ ಭಾವನೆಗಳನ್ನು ಜನರ ಜೊತೆಗೆ ಹಂಚ್ಕೋಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಹಾಗಾಗಿ ಅವರು ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದಾರೆ. ಯಾರಿಗೆ ಆಗಲಿ ಸಂಗಾತಿಯನ್ನು ಕಳ್ಕೊಂಡ ಮೇಲೆ ತುಂಬ ಒಂಥರ ವಿಚಿತ್ರವಾದ ಭಾವನೆ ಅದು, ಈ ಕಡೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗೋದಿಲ್ಲ ಅಂತಹ ಭಾವನೆ. ಅವರು ನಗ್ನಗ್ತಾ ಇರೋ ವಿಡಿಯೋಗಳನ್ನು ನೋಡಿದಾಗ ಜನ ಮರ್ತಿದ್ದಾರೆ, ಆರಾಮಾಗಿ ಮರ್ತು ಜೀವನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅವರು ನಗ್ನಗ್ತಾ ಮಾತಾಡಿದರೂ ಕಷ್ಟ, ಸಪ್ಪೆ ಮುಖ ಮಾಡಿಕೊಂಡು ಮಾತಾಡಿದರೂ ಕೂಡ ಕಷ್ಟ. ಹೀಗೆ ಒಂಥರ ವಿಚಿತ್ರವಾದ ಭಾವನೆ ಅದು. ಅದಕ್ಕೆಲ್ಲ ಪರಿಹಾರ ಅಂತಂದರೆ ಸಾಕಷ್ಟು ವರ್ಕ್ ಮಾಡಬೇಕಷ್ಟೇ. ಈಗ ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದಾರೆ, ಮತ್ತೆ ತಿರ್ಗಾ ಹೊಸ ಹೊಸ ಸಿನಿಮಾಗಳನ್ನು ಒಪ್ಪಿಕೊಂಡು ಒಂದು ಕಡೆ ಮಗುವನ್ನು ನೋಡ್ಕೋಬೇಕಾಗಿರೋದ್ರಿಂದ ಸಾಕಷ್ಟು ಸಿನಿಮಾಗಳನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡಬೇಕು. ಕೆಲಸ ಮಾಡಿದಷ್ಟು ಅವರು ಸ್ವಲ್ಪ ಆರಾಮಾಗಿರ್ತಾರೆ, ಮರೆತು ಅಂತಂತ ಹೇಳಕ್ಕೆ ಬರಲ್ಲ, ಸ್ವಲ್ಪ ಅದನ್ನು ಆರಾಮಾಗಿ ಇರಬಹುದು. ಯಾಕೆಂತಂದರೆ ಟೈಮು ಕೆಲಸಕ್ಕೆ ಜಾಸ್ತಿ ಕೊಟ್ಟಷ್ಟು ಬೇರೆ ನೆನಪುಗಳು ಕಾಡೋದು ಕಡಿಮೆ ಆಗುತ್ತೆ, ಅವರಿಗೆ ಸಕ್ಸಸ್ ಸಿಗಲಿ, ಮತ್ತು ಅವರಿಗೆ ಬೇಡಿಕೆಗಳು ಹೆಚ್ಚಾಗಲಿ, ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನು ಅವರು ಮಾಡುವಂತಾಗಲಿ, ಕನ್ನಡ ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ಸಾಕಷ್ಟು ಕಾಣಿಸ್ಕೊಳ್ಳೋ ಹಾಗಾಗಲಿ ಅಂತ ಹಾರೈಸೋಣ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.